ನಮಸ್ಕಾರ ಸ್ನೇಹಿತರೆ ಸುಂದರ ಭಾನುವಾರದ ಮುಂಜಾವ ಎಲ್ಲ ಪೇಪರ್ ಇಟ್ಕೊಂಡು ಕಾಫಿ ಇಟ್ಕೊಂಡು ಆರಾಮಾಗಿ ಪೇಪರ್ ಓದ್ತಿರೋ ಹೊತ್ತಲ್ಲಿ ಯಾಕಪ್ಪ ಧರ್ಮಿ ಬಂದು ನಮ್ಮ ನಿಮಿಷ ಕೊಡ್ತಾವೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ. ಇವತ್ತು ನಾನು ಎಂಥ ರೋಚಕವಾದಂಥ ಪಾಸಿಟಿವ್ ಎನರ್ಜಿ ಇರುವಂಥ ಜಾಗದಲ್ಲಿ ನಿಂತಿದ್ದೀನಿ ನೋಡ್ರಿ. ಇವತ್ತು ಬೆಂಗಳೂರಿನ ಮೊತ್ತ ಮೊದಲ ಗರಡಿ 1680 ಸ್ಥಾಪನೆ ಆದಂಥ ಗುರುಮಾಂದಾದ ಗರಡಿ ನಾನು ನಿಂತಿದ್ದೀನಿ. ಈ ಗರಡಿ ನೀವು ಮುಂಚೆನೆ ತೋರಿಸಿದೀನಿ ಯಾಕಂದ್ರೆ ನೀನು ಇನ್ನೊಂದ್ಸಲಿ ಯಾಕೆ ತೋರಿಸಿ ಅಂತ ನೀವು ಹೇಳ್ತಾ ಇರ್ಬೋದು. ಆದ್ರೆ ಎರಡು ರೋಚಕವಾದಂತ ಕಥೆ ಹೇಳ್ತೀನಿ ನಿಮಗೆ ನಾಳೆ. ಎರಡು ರೋಚಕವಾದಂತ ಕಥೆ ಏನಪ್ಪಾ ಅಂತಂದ್ರೆ, ರಣದೀರ ಕಂಡಿರೋ ನರಸರಾಜ ಒಡೆಯರ್ ನಿಮಗೆ ಗೊತ್ತು, ಮೈಸೂರಿನ 12ನೇ ಮಹಾರಾಜ, ಜಗಜ್ಜಟ್ಟಿಯಾಗಿ ಜಗತ್ ಪ್ರಸಿದ್ಧನಾದಂತ ಮಹಾರಾಜ ರಣದೀರ ಕಂಡಿರೋ ನರಸರಾಜ ದೊಡ್ಡ ಇದ್ದಂತ ರಾಮ ಜಡ್ಡಪ್ಪನವ್ರ ಬಗ್ಗೆ ನೀವು ಕೇಳಿದ್ದೀರಾ? ಅವ್ರ ವಂಶಸ್ಥರು ನೀವು ನೋಡಿದ್ದೀರಾ? ಚಾನ್ಸ್ ಏನ್ರಿ? ಇದೊಂದ್ ಕಡೆನಾ? ಇನ್ನೊಂದ್ ಕಡೆ ಏನು? ಚಿತ್ರದುರ್ಗದ ಆಗಸದಲ್ಲಿ ಧುವತಾರೆಯಂತೆ ಬೆಳೀತಾ ಇರತಕ್ಕಂತ ರಾಜ ವೀರಮನಕರಿ ನಾಯಕರ ಅತ್ಯಾಪ್ತ ಸ್ನೇಹಿತರಾಗಿದ್ದಂತ ರಂಗಾಜಟ್ಟಿ ಬಗ್ಗೆ ನೀವು ಕೇಳಿದ್ರ? ರಂಗಾಜಟ್ಟಿಗಳ ವಂಶಸ್ಥರನ್ನ ನೀವು ನೋಡಿದಿರಾ? ರಂಗಾಜಟ್ಟಿಗಳು ಎಂತ ತ್ಯಾಗವನ್ನ ಮಾಡಿದ್ರು ಚಿತ್ರದುರ್ಗ ಸಂಸ್ಥಾನಕ್ಕೆ ಅಂತ ನಿಮ್ಗೆ ಏನಾರು ಗೊತ್ತಾ? ಆಯ್ತಾ ರೀ, ನಾಳೆ ಬೆಳಿಗ್ಗೆ 7:20ಕ್ಕೆ ನಿಮ್ಮ ಟಿವಿ ಮೊಬೈಲ್ ಲ್ಯಾಪ್ಟಾಪ್ ಅಲ್ಲಿ ನಾನು ಪ್ರತ್ಯಕ್ಷ ಆಗ್ತೀನಿ. ಈ ಎರಡು ರೋಚಕವಾದಂತ ಕಥೆ ಹೇಳ್ತೀನಿ. ಕಹಾನಿ ಮೇ ಟ್ವಿಸ್ಟ್ ಕ್ಯಾ ಹೈ ಪತಾ ಹೈ? ಏನಪ್ಪಾ ಅಂತಂದ್ರೆ, ಇವು ಎರಡು ವಂಶಸ್ಥರನ್ನು ನಾಳೆ ನಿಮ್ಮ ಪರಿಚಯ ಮಾಡಿಸ್ತೀನಿ. ರಾಜ ವೀರಭದ್ರಿ ನಾಯಕರ ಜೊತೆ ಇದ್ದಂತ ರಂಗಾಜಟ್ಟಿಗಳ ವಂಶಸ್ಥರನ್ನ, ರಣದೀರ ಕಂಠೀರವ ನರಸರಾಜದ ಮಹಾರಾಜದಂತೆ ಇದ್ದಂತ ರಾಮ ಜಟ್ಟಪ್ಪನವರ ವಂಶಸ್ಥರನ್ನ ನಾಳೆ ನಿಮಗೆ ನಾನು ಪರಿಚಯ ಮಾಡಿಸ್ತೀನಿ. ಕಾಯ್ತಾರೆ ನಾಳೆ 7:20ಕ್ಕೆ ನಿಮ್ಮ ಟಿವಿ ಮೊಬೈಲ್ ಲ್ಯಾಪ್ಟಾಪ್ ಟಿವಿ ಎಲ್ಲದರಲ್ಲೂ ನಾನು ಪ್ರತ್ಯಕ್ಷ ಆಗ್ತೀನಿ. ಟೇಕ್ ಕೇರ್.